ಯಡಿಯೂರಪ್ಪ ಸೈಲೆಂಟ್ ಆಗಿರೋದು ದೌರ್ಬಲ್ಯವಲ್ಲ ಬಿಜೆಪಿ ಸಮಾವೇಶದಲ್ಲಿ ವಿಜೇಂದ್ರ ವಾರ್ನಿಂಗ್ ಕೊಟ್ಟಿದ್ದಾರೆ ಲಿಂಗಾಯಿತರ ವಿರೋಧ ಕಟ್ಕೊಳ್ತಿದ್ಯಾ ಬಿಜೆಪಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಯಶಸ್ವಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಒಂದ್ ರೀತಿ ಬಿಜೆಪಿಯಲ್ಲಿ ಲಿಂಗಾಯತ ವರ್ಸಸ್ ಬಿಜೆಪಿ ಅನ್ನೋ ಒಂದು ವಾತಾವರಣ ಒಂದ್ ಕಡೆ ಮತ್ತೊಂದ್ ಕಡೆ ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನೋ ಒಂದು ವಾತಾವರಣ ಯಡಿಯೂರಪ್ಪ ವರ್ಸಸ್ ಬಿ ಜೆ ಪಿ ಅನ್ನೋ ಒಂದು ಆ ವಾತಾವರಣ ಸೊ ಒಂದು ರೀತಿ ಈ ಗೊಂದಲದ ಗೂಡಾಗ್ತಾ ಇದೆ ಬಿ ಜೆ ಪಿಯಲ್ಲಿ ವಿಶೇಷವಾಗಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ಒಂದು ಟೀಮ್ ಕೆಲಸ ಮಾಡ್ತಾ ಇದೆ ಅವರನ್ನು ವಿರೋಧಿಸುವಂಥ ಒಂದು ಬಣ ದೊಡ್ಡ ಮಟ್ಟದಲ್ಲೇ ಇದೆ ಅಂತ ಕಳೆದ ಸಾಕಷ್ಟು ವರ್ಷಗಳಿಂದ ಚರ್ಚೆ ನಡೀತಾನೆ ಇದೆ ಅದು ಪ್ರೂವ್ ಕೂಡ ಆಗ್ತಾ ಇದೆ ಕೆಲವೊಂದು ವಿಚಾರದಲ್ಲಿ ಈಗ ಕಳೆದ ಒಂದು ವಾರದಿಂದ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು ವಿಜಯೇಂದ್ರ ಮತ್ತು ಯಡಿಯೂರಪ್ಪ ವಿಚಾರವಾಗಿ ಸಿ ಟಿ ರವಿ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಸೋಮಣ್ಣ ಮತ್ತು ಅವರ ಮಗ ಕೂಡ ಬಹಿರಂಗವಾಗಿ ವ್ಯಕ್ತಪಡಿಸಿದರು ಇದೆಲ್ಲದಕ್ಕೂ ಕೂಡ ಈಗ ವಿಜಯೇಂದ್ರ ಬಿ ಜೆ ಪಿಯ ಯುವ ಸಮಾವೇಶದಲ್ಲೇ ಟಾಂಗನ್ನು ಕೊಟ್ಟಿದ್ದಾರೆ ವಾರ್ನಿಂಗ್ ಅಂತಲೇ ಕರಿಬೋದೇನೋ ಅವರ ಮಾತುಗಳನ್ನ ನೋಡ್ತಾ ಇದ್ದಾರೆ ಯಡಿಯೂರಪ್ಪ ಸೈಲೆಂಟಾಗಿ ಇದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಇದ್ದಾರೆ ಅಂದ್ಬಿಟ್ಟು ಅದು ಅವರ ದೌರ್ಬಲ್ಯ ಅಲ್ಲ ಯಡಿಯೂರಪ್ಪ ಅವರನ್ನು ಹೊರತುಪಡಿಸಿ ಬಿ ಜೆ ಪಿಯನ್ನು ಗೆಲ್ಲಿಸುವಂಥ ರಾಜ್ಯದಲ್ಲಿ ಯಾರಿದ್ದಾರೆ ನಾಯಕರು ಹೇಳಿ ಅನ್ನೋ ಒಂದು ಸವಾಲನ್ನು ಹಾಕಿದ್ದಾರೆ ವಿಜಯೇಂದ್ರ ಸೊ ಹಾಗಿದ್ರೆ ಯಡಿಯೂರಪ್ಪವನ್ನು ಹೊರತುಪಡಿಸಿ ಯಾರು ಪಿಯನ್ನು ಗೆಲ್ಲಿಸಬಹುದು ಕರ್ನಾಟಕದಲ್ಲಿ ಶಿವೋ ಯಡಿಯೂರಪ್ಪವನ್ನು ಹೊರತುಪಡಿಸಿ ಯಾರು ಗೆಲ್ಲ ತಾಕತ್ತಿದೆ ಪಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರಲ್ಲಿ ಬಿಜೆಪಿ ಒಂದು ಶಕ್ತಿ ವಿತೌಟ್ ಯಡಿಯೂರಪ್ಪ ಪಿ ನಲವತ್ತೈವತ್ತು ಗೆಲ್ಲತ್ತೆ ನೋ ಡೌಟ್ ಯಾಕೆ ಅಂತಂದ್ರೆ ಅದಕ್ಕೊಂದು ತಾಕತ್ತಿದೆ ಬಿಜೆಪಿ ಒಂದು ಪಕ್ಷ ತಾಕತ್ತಿದೆ ನರೇಂದ್ರ ಮೋದಿ ಎಲ್ಲ ಬಂದವರ ಎಷ್ಟು ಸೀಟು ನಲವತ್ತರಿಂದ ಐವತ್ತು ಅರವತ್ತಾಗಬಹುದು ವಿತ್ ಯಡಿಯೂರಪ್ಪ ಯಡಿಯೂರಪ್ಪ ಅವ್ರಿಗೆ ಅವ್ರು ಆಗಲೇ ಅಪ್ರೂವ್ ಮಾಡ್ಕೊಂಡವ್ರೆ ತನ್ನ ಕೆಪಾಸಿಟಿ ಏನು ಅಂತ ಆರಲ್ಲಿ ಕೆಜೆಪಿ ಕಟ್ಟದಾಗ ಆರಲ್ಲಿ ಗೆದ್ದು ಮೂವತ್ ಮೂರಲ್ಲಿ ರನ್ರಪ್ಪು ಇವತ್ತೇನು ಈ ಮಾಧುಸ್ವಾಮಿ ಅವ್ರಲ್ಲ ಮಾಧುಸ್ವಾಮಿ ಜ್ಯೋತಿ ಗಣೇಶು ಮಸಾಲಾ ಜಯರಾಮು ನಿರಂಜನ್ ಕುಮಾರ್ ಮಾಡಾಳ್ ವಿರೂಪಾಕ್ಷಪ್ಪ ಹಿಂಗೆಲ್ಲಾ ಕೆ ಜೆ ಪಿ ಯಿಂದ ರಣ್ಣಪ್ಪಾದವರೇ ಇದ್ದಾರೆ ಈಗ ನಾತ್ರ ಒಂದು ಲಿಸ್ಟ್ ಇದೆ ಪ್ರಹ್ಲಾದ್ ಜೋಶಿ ಹಾ ಬಿಎಲ್ ಸಂತೋಷ್ ಹಾ ಕುಮಾರ್ ಕಟೀಲು ಹಾ ಬಸವರಾಜು ಬೊಮ್ಮ ಈ ಒಂದೊಂದ್ ಹೆಸರನ್ನೇ ಹೇಳ್ಕವ್ವ ಹೇಳ್ತೀನಿ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಸಂಸದ ಹ್ಮ್ ಪಾರ್ಟಿ ಗೆಲ್ತವ್ರೆ ಅಷ್ಟೇ ಅಷ್ಟೇ ಬೇರೆನಿಲ್ಲ ಇಲ್ಲ ಅಂದ್ರೆ ಇವ್ರ್ ನಾಯಕತ್ವದಲ್ಲಿ ಹೋದ್ರೆ ಏನಾಗ್ಬಹುದು ಬಿಜೆಪಿ ಅಂತ ಏನು ಆಗಲ್ಲ ಮಣ್ಣು ಆಗಲ್ಲ ಶಿ ಬಿಎಲ್ ಸಂತೋಷ್ ಸಂಘಟನಾ ಛತ್ರ ಓಕೆ ಪರವಾಗಿಲ್ಲ ಪರವಾಗಿಲ್ಲ ಆದ್ರೆ ಮಾಸ್ಟ್ ಲೀಡರ್ ತರ ಅನ್ಸಲ್ಲ ತಂತ್ರ ಅಷ್ಟೇ ತಂತ್ರ ಅಷ್ಟೇ ಫೇಸ್ ಅಲ್ಲ ಬಸವರಾಜ್ ಬೊಮ್ಮಾಯಿ ಒಂದ್ ಎಂ ಎಲ್ ಎಲ್ಲ ಬಿಟ್ಟು ತಾಕತ್ತು ಇಲ್ಲ ಬಿಜೆಪಿಯನ್ನ ಬಿಟ್ರೆ ಕಟೀಲ್ ಜಾಗ ಏನೋ ಇಲ್ಲ ಕಟೀಲ್ ಹ್ಮ್ ಆಮೇಲೆ ಆಮೇಲೆ ಈಗ ಸಿಟಿ ರವಿ ಸಿಟಿ ರವಿ ಏನೋ ಸ್ವಲ್ಪ ಒದ್ದಾಡಿ ಗುದ್ದಾಡಿ ಗೆಲ್ತಾರೆ ಅದ್ಭುತ ಭಾಷಣಕಾರ ಜನಗಳು ಚಪ್ಪಾಳಿ ತಟ್ಟಿಸ್ತಾರೆ ಲಿಂಗಾಯತರಿಗೆ ಪ್ರಾಮುಖ್ಯತೆ ಕೊಡೋ ಅಗತ್ಯ ಇಲ್ಲ ಅಷ್ಟಾಗಿ ಅನ್ನೋ ಒಂದು ಮಾತುಗಳು ಈಗ ಸಿಟಿ ರವಿ ಅವರ ಬಾಯಿಂದ ಬರ್ತಾ ಇದಾವೆ ಅಂದ್ರೆ ಪ್ರಾಮುಖ್ಯತೆ ಕೊಡುವ ಅವಶ್ಯಕತೆ ಇಲ್ಲ ಅಂದ್ರೆ ನಾವು ಅಧಿಕಾರಕ್ಕೆ ಬರಲ್ಲ ಅಂತ ಕೈ ಚೆಲ್ ಬಿಟ್ಬಿಟ್ಟು ಅವ್ರ ನೀಟಾಗಿ ರೆಡ್ ಕಾರ್ಪೆಟ್ ಕಾಂಗ್ರೆಸ್ ಅವ್ರಿಗೆ ಗಾಸಿ ಅಧಿಕಾರ ಹಸ್ತಾಂತರ ಮಾಡಿ ಬರಬಹುದಪ್ಪ ಸಮಸ್ಯೆ ಏನಿಲ್ಲ ಹ್ಮ್ ಸಾಕ್ ಸಾಕು ಹ್ಮ್ ಈಗ ಯಾರು ನೀವು ಪಟ್ಟಿ ಹೇಳಿದ್ರಲ್ಲ ಒಂದು ಎಮ್ ಎಲ್ ಎ ಗೆಲ್ಸಕ್ ಆಗಲ್ಲ ಪ್ರಹ್ಲಾದ್ ಜೋಶಿ ಹ್ಮ್ ಪಾರ್ಟಿ ಇಲ್ಲಾಂದ್ರೆ ತಾನೇ ಎಂ ಪಿ ಗೆಲ್ಲಕ್ಕಾಗಲ್ಲ ನಳಿನ್ ಕುಮಾರ್ ಕಟೀಲ್ ಸಂತೋಷ್ ಫೇಸ್ ಇದೆ ಸಂಘಟನೆ ಮೋಟಿವೇಟ್ ಮಾಡಿ ಗೆಲ್ಸ ತಕ್ಕ ಅಂಡ್ ಹ್ಮ್ ಅವ್ರ ಗೆದ್ರೆ ಅವರೇ ಇಂಡಿಪೆಂಡೆಂಟ್ ಆಗು ಗೆಲ್ಲ ಪಾರ್ಟಿ ಸಿಂಬಲ್ ಅವ್ರು ಇನ್ನೊಂದು ಎಕ್ಸ್ಟ್ರಾ ಎಮ್ ಗೆಲ್ಸೋ ಶಕ್ತಿ ಕೂಡ ಬೊಮ್ಮಾಯಿಗಿಲ್ಲ ಸೊ ಹಾಗಿದ್ರೆ ಈಗ ಏನು ವಿಜಯೇಂದ್ರ ಮಾತಾಡ್ತಾ ಇದ್ರು ಸತ್ಯ ಹೇಳಿ ಸತ್ಯ ಅವ್ರಿ ಸುಮ್ಮನೆ ಸುಮ್ನೆ ಅನ್ಬಿಟ್ಟು ಅವ್ರು ದೌರ್ಬಲ್ಯ ಅಲ್ಲ ಸರಿ ಯಡಿಯೂರಪ್ಪ ಅವರನ್ನ ಬಿಟ್ಟು ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಂತ ನಾಯಕರು ಮುಂದೆ ಬನ್ನಿ ಆದ್ರೆ ನೋಡಿ ಈ ಸಂತೋಷಿ ಬಿಟ್ಬಿಡಿ ಹ್ಮ್ ಬೊಮ್ಮಾಯಿ ಕಟೀಲು ಸಿಟಿ ರವಿ ಇವರೆಲ್ಲರಿಗಿಂತ ಸ್ಟ್ರಾಂಗ್ ಯಾರು ಸೋಮಣ್ಣ ಸೋಮಣ್ಣ ನೆಕ್ಸ್ಟ್ ಸೋಮಣ್ಣ ಸೋಮಣ್ಣ ಹ್ಮ್ ಸೋಮಣ್ಣ ಪವರ್ಫುಲ್ ಮೋರ್ ದೆನ್ ಸಿಟಿ ರವಿ ಹ್ಮ್ ಮೋರ್ ದೆನ್ ಪ್ರಹ್ಲಾದ್ ಜೋಶಿ ಮೋರ್ ದೆನ್ ಬೊಮ್ಮಾಯಿ ಅಂದ್ರೆ ಹಳೆ ಮೈಸೂರು ಪರವಾಗಿಲ್ಲ ಪರವಾಗಿಲ್ಲ ಯಡಿಯೂರಪ್ಪ ಅವ್ರಿಗೆ ನಂತರ ಏನಾರ ಬಿಜೆಪಿ ಒಂದಷ್ಟು ಸಿಂಗಲ್ ಇಂಡಿವಿಜುವಲ್ ಫೇಸ್ ಅಂದ್ರೆ ಅವರು ರಮೇಶ್ ಜಾರಕಿಹೊಳಿ ಸ್ಟ್ರಾಂಗ್ ಬೊಮ್ಮಾಯಿಗಿಂತ ಗೊತ್ತಿರ್ಲಿ ನಿಮ್ಗೆ ರಮೇಶ್ ಜಾರಕಿಹೊಳಿ ಬೊಮ್ಮಾಯಿಗಿಂತ ಸ್ಟ್ರಾಂಗ್ ಕಟೀಲ್ಗಿಂತ ಗಿಂತ ಸ್ಟ್ರಾಂಗ್ ಇದು ಕತೆ ಆಯ್ತು ಇಷ್ಟೆಲ್ಲ ಸ್ಟ್ರಾಂಗ್ ಸೋಮಣ್ಣ ವಿಚಾರಕ್ಕೆ ಬರೋದಾದ್ರೆ ಸೋಮಣ್ಣ ಅವರು ಮತ್ತೆ ಡೆಲ್ಲಿಗೆ ಹೋಗ್ ಬಂದ್ರು ಬಟ್ ಆಗಲ್ಲ ಯಡಿಯೂರಪ್ಪ ಜಾಗಕ್ಕೆ ಸೋಮಣ್ಣ ರಿಪ್ಲೇಸ್ ಅಲ್ಲ ಅವತ್ತು ಬೊಮ್ಮಾಯಿ ಜಾಗಕ್ಕೆ ಸೋಮಣ್ಣನ್ ಸಿಎಂ ಮಾಡಿ ಮಾಡು ಅಂದ್ರೆ ಒಂದ್ ಸ್ವಲ್ಪ ಫೈಟ್ ತತ್ರ ಎಲ್ಲ ಮಠಮಾನ್ಯಗಳನ್ನ ಈಗ ಯಡಿಯೂರಪ್ಪ ಶಕ್ತಿ ಯಾವುದು ಮಠ ಮಾನ್ಯಗಳು ಸಮುದಾಯ ಜನ ಸಮುದಾಯ ಆ ಸಮುದಾಯ ಮಠ ಕ್ಯಾಚ್ ಹಾಕುವಂತ ಗ್ರಿಪ್ ಇಡಿಯುವಂತ ಕೆಪಾಸಿಟಿ ಸೋಮಣ್ಣ ಸೋಮಣ್ಣಗಿದೆ ಸೊ ಸೋಮಣ್ಣರು ಅದೇ ಹೇಳ್ತಿದ್ರು ಡೆಲ್ಲಿಗೆ ಹೋಗಿ ಬಂದ್ಮೇಲೆ ನಮ್ಮೆಲ್ಲಾ ಏನು ಸಮಸ್ಯೆಗಳಿತ್ತು ಒಂದ್ ರೀತಿ ಮುಜುಗರ ಆಗಿತ್ತು ಸಮಸ್ಯೆ ಇತ್ತು ಎಲ್ಲವೂ ಸರಿ ಮಾಡಿದರೆ ಯಡಿಯೂರಪ್ಪ ಅವ್ರಿಗೆ ಎಂಬತ್ತೆರಡು ವರ್ಷ ನನಗೂ ಎಪ್ಪತ್ತೆರಡು ವರ್ಷ ನಾನು ಅದೇ ಅದೇ ಹೋಗ್ತಾ ಇದ್ದೀನಿ ಸೊ ನಮಗೇನು ತೊಂದರೆ ಇಲ್ಲ ಈಗ ಅನ್ನೋ ತರ ಮಾತನಾಡಿದರೆ ಸೊ ಇಷ್ಟೆಲ್ಲ ಮಾಡ್ಕೊಂಡು ಮಾಡಿಕೊಂಡು ಬಿಜೆಪಿಯವರು ಈಗ ಲಿಂಗಾಯತ ಮತಗಳು ಲಿಂಗಾಯತರಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದು ಬೇಡ ಅನ್ನೋ ಒಂದು ಹೇಳಿಕೆಗಳು ಯಡಿಯೂರಪ್ಪ ಮತ್ತೆ ಅವ್ರ ಮಗನ್ಗೆ ಜಾಸ್ತಿ ಪ್ರಾಮುಖ್ಯತೆ ಅದಕ್ಕಿಂತ ಒಂದೇ ಸಿಂಗಲ್ ಏನು ಯಾರು ನಮ್ಗೆ ಗೋಟ್ ಹಾಕಬೇಡಿ ಅಂತ ಕೇಳಿಬಿಟ್ರಾಗತ್ತೆ ಯಾರು ಲಿಂಗಾಯತ ಇದಜೆ ಪಿಗೆ ದೊಡ್ಡ ಮಟ್ಟದ ವೋಟ್ ಬ್ಯಾಂಕ್ ಲಿಂಗಾಯತ್ ಹೌದು ವಾಲ್ಮೀಕಿ ಓಬಿಸಿ ವೋಟರ್ಸ್ ಕರಾವಳಿ ಭಾಗ ಬಂದಾಗ ಬೇರೆ ಹಿಂಗ್ ಬರ್ತಾರೆ ಸಿ ಟಿ ರವಿ ರೆಪ್ರೆಸೆಂಟ್ ಮಾಡೋ ಒಕ್ಲಿಗರಲ್ಲ ಹ್ಮ್ ಬಿಜೆಪಿ ವೋಟ್ ಬ್ಯಾಂಕ್ ಆಯ್ತಪ್ಪ ಗೆಲ್ಸ್ಕ ಬರ್ಲಿ ಸಿಟಿ ರವಿ ಒಕ್ಲಿಗತ್ತೆ ಹಾಸನ ಮಂಡ್ಯ ರಾಮನಗರ ತುಮಕೂರು ಒಕ್ಕಲಿಗ ಪ್ರಾಬಲ್ಯ ಜಿಲ್ಲೆಗಳಲ್ಲಿ ಗೆಲ್ಸ್ಗೆ ಬರ್ಲಿ ಸಿಟ್ರವಿ ಯಾರು ಇವತ್ತೇ ಸವಾಲು ಹಾಕೊಂಡು ಹೋಗ್ಬಿಡ್ಲಿ ಶಕ್ತಿನ ಶಕ್ತಿ ಏನ್ಬೇಕು ಸೂರ್ಯನ ಸೂರ್ಯ ಅನ್ಬೇಕು ಚಂದ್ರನ್ ಚಂದ್ರ ಅನ್ಬೇಕು ಹುಲಿನ ಹುಲಿ ಅನ್ಬೇಕು ನಾಯಿನ ನಾಯಿ ಅನ್ಬೇಕು ಕತ್ತೆನ ಕತ್ತೆ ಅನ್ಬೇಕು ಮರಿ ಹುಲಿ ಇದೆ ರಾಜ ಅದು ಅಲ್ವಾ ಈಗ ಡೈರೆಕ್ಟ್ ಏನ್ ರಾಜಕಾರಣಿಗಳಲ್ವಲ್ಲ ಶಕ್ತಿ ಬಳಸಿ ಮಾತಾಡಕ್ಕೆ ಯಡಿಯೂರಪ್ಪ ಮಗ ವಿಜೇಂದ್ರ ಅದನ್ನ ಶಕ್ತಿ ಗಳಿಸ್ಕಂಡವ್ರೆ ಯಡಿಯೂರಪ್ಪ ಮಗ ವಿಜೇಂದ್ರಂಗಿರ ಪಾಪ್ಯುಲಾರಿಟಿ ಬೊಮ್ಮಾಯಿಗಿಲ್ಲ ಹ್ಮ್ ಯಡಿಯೂರಪ್ಪ ಮಗ ವಿಜೇಂದ್ರಂಗಿರ ಕಟೀಲ್ ಕಟೀಲ್ಗಿಲ್ಲ ಹ್ಮ್ ಸಿಟಿ ರವಿ ರವಿ ಅವ್ರಿಗೆ ಸರಿಸಮಾನ ಆಗಿ ವಿಜಯೇಂದ್ರ ಪಾಪ್ಯುಲಾರಿಟಿ ಇದೆ ಹ್ಮ್ ನೋ ಡೌಟ್ ವೋಟ್ ಇಬ್ರಲ್ಲ ಯಾರು ಜಾಸ್ತಿ ತಗೋತಾತರ ಅಂತಂದ್ರೆ ವಿಜೇಂದ್ರ ತರ್ತಾರೆ. ಯಾಕೆ ಅಂದ್ರೆ ವಿಜೇಂದ್ರನಲ್ಲಿ ಲಿಂಗಾಯಿತರು ಯಡಿಯೂರಪ್ಪ ನೋಡ್ತಾ ಇದ್ದಾರೆ. ಏ ತಂದೆ ತಕ್ಕ ಮಗ ನೆಕ್ಸ್ಟ್ ಊಲ್ ಮಾಡ್ತಾರೆ ಅಂತ. ಎಡಿರಪ್ಪರಿಗೆ ರಿಪ್ಲೇಸ್‌ಮೆಂಟ್ ಆಗಿ ವಿಜೇಂದ್ರನ ಫೋಕಸ್ ಮಾಡ್ತಾ ಇದ್ದಾರೆ, ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಪಾರ್ಟಿಗೆ ಡ್ಯಾಮೇಜ್ ಪ್ರೊಜೆಕ್ಟ್ ಮಾಡ್ತಿರೋದು ಯಾರು? ಅವ್ರು ತೋರ್ಸ್ಕೊಳ್ತಾ ಇದ್ದಾರೆ ಅಂತ. ಜನ ಮಾಡ್ತರೋದು. ಅದು ಪಾರ್ಟಿ ಡ್ಯಾಮೇಜ್. ಜನ ಜನ ಮಾಡ್ತಿರೋದನ್ನ ಡ್ಯಾಮೇಜ್ ಅಂತ ಹೆಂಗಂತೀರಿ ಡ್ಯಾಮೇಜ್ ಅಂದ್ರೆ ಬೇಡ ವಜಾ ಮಾಡಿ ವಿಜೇಂದ್ರನ ಸಾಧ್ಯ ತಾಕತ್ತಿದ್ಯಾ ವಜಾ ಮಾಡ್ಲಿ ಬಿಜೆಪಿಯಿಂದ ವಿಜೇಂದ್ರನ್ ವಜಾ ಮಾಡಲಿ ಹ್ಮ್ ಸಸ್ಪೆಂಡ್ ಮಾಡ್ಲಿ ವಿಜೇಂದ್ರನ ಹ್ಮ್ ಮಾಡ್ತಾರ ಹ್ಮ್ ಹೌದಪ್ಪ ಲಿಂಗಾಯ್ತು ಓಟ್ ಬೇಕಾಗಿಲ್ಲ ಹ್ಮ್ ಯಡಿಯೂರಪ್ಪ ಅವಶ್ಯಕತೆ ಇಲ್ಲ ವಿಜೇಂದ್ರನ್ ಜಾಸ್ತಿ ಆಗಿದೆ ಹಂಗಾರೆ ಯಡಿಯೂರಪ್ಪ ಅವ್ರುನು ವಿಜಯೇಂದ್ರ ಅವ್ರನ್ನ ಸ್ಯಾಕ್ ಮಾಡಿ ಪಾರ್ಟಿಯಿಂದ ಸುಮ್ಮನೆ ಏನು ಮಾಡಬೇಡಿ ಪಕ್ಷದಲ್ಲಿ ಯಾರೋ ಯಾವುದೇ ಕಾರ್ಯಕ್ರಮ ಮಾಡಬೇಡಿ ಅಂತ ನಿಮ್ ನಿಮ್ ನಿಮ್ಮ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ ತಾನೆ ಹ್ಮ್ ಮುಲಾಜ್ ಇಲ್ದೆ ವಜಾ ಮಾಡಿ ಹ್ಮ್ ಹಾವೇರಿ ಜಿಲ್ಲೆಯಲ್ಲಿ ಬೊಮ್ಮಾಯಿಗಿಂತ ವಿಜಯೇಂದ್ರನ್ ಜಾಸ್ತಿ ಜನ ಕೂಗ್ತಾರೆ ಆಯ್ ಅಂತಾರೆ ಅಂದ್ರೆ ಅಲ್ಲ ಅಲ ಕೇಳ್ತಾರೆ ಇವೆಲ್ಲ ಇನ್ಸಿಡೆಂಟ್ ಆಗಿರೋದು ನನ್ಗೆ ಆಗಿದೆ ಆಗಿರೋದನ್ನ ನಿಮ್ ಕೈಲಿ ಪಾಪ್ಯುಲಾರಿಟಿ ಗೆಳ್ ಗಳಿಸ್ಕೊಬೇಕು ಇಲ್ಲ ಗಳಿರೋ ನೋಡ್ ಸುಮ್ ಇರ್ಬೇಕು ಉರ್ಕಂಡ್ರ ಏನೋ ಪ್ರಯೋಜನ ಈಗ ಗೊತ್ತಾ ಈಗ ಸೋಮಣ್ಣ ವಿಚಾರವಾಗಿರ್ಬೋದು ಅಥವಾ ಸೋಮಣ್ಣ ವಿಚಾರವಾಗಿರ್ಬೋದು ಸೋಮಣ್ಣ ಕೆಲವೊಂದಿಷ್ಟು ಮಂದಿ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಹಿರಂಗವಾಗಿ ಏನಂತ ವಿಜೇಂದ್ರ ವಿಚಾರವಾಗಿ ಯಡಿಯೂರಪ್ಪ ವಿಚಾರವಾಗಿ ಬಟ್ ಪಾರ್ಟಿ ಸ್ಟ್ಯಾಂಡ್ ಸ್ಟ್ಯಾಂಡ್ ಇದೆಯಲ್ಲ ಈಗಾಗಲೇ ಪಾರ್ಟಿ ಕೆಲವೊಂದಿಷ್ಟು ಜವಾಬ್ದಾರಿಯನ್ನು ವಿಜೇಂದ್ರಗೂ ಕೊಟ್ಟಿದೆ ಯಡಿಯೂರಪ್ಪ ಕೊಡ್ತಾ ಇದ್ದಾರೆ ಈಗ ವಿಜೇಂದ್ರ ಯಾಕೆ ಹೋಗ್ತಿರೋದ್ರೆ ಪ್ರಚಾರಕ್ಕೆ ವಿಜೇಂದ್ರ ಪ್ರಚಾರಕ್ಕೆ ಹೋಗ್ತಿರ್ಲಿಲ್ಲ ಬಿಜೆಪಿ ರಾಜ್ಯ ಉಪಾಧ್ಯಕ್ಷನ ಒಂದೇ ಒಂದ್ ಕಾರಣಕ್ಕೆ ಹೋಗ್ತಾರೋದು ಇರೋದು ಇವತ್ತ ಕಿತಾಕಿ ವಿಜೇಂದ್ರ ನಾಳೆ ಮನೆಯಿಂದ ಆಚೆ ಬರಲ್ಲ ಈಗ ವಿಜೇಂದ್ರ ಬಿಜೆಪಿ ಉಪಾಧ್ಯಕ್ಷ ಅನ್ನೋ ಸಿಂಬಲ್ ಅಲ್ಲಿ ಮಾತಾಡ್ತಾವ್ರಪ್ಪ ಹೌದು ಅದನ್ನ ತಡ್ಕಳ ಕೆಲವ್ರಿಗೆ ಆಯ್ತಾ ಇಲ್ಲ ಅವ್ರ ಅವ್ರ ಅಪ್ಪನೂಗಳು ಮೋದಿ ನಿನ್ನೆ ಹಾವೇರಿ ಭಾಷಣ ರಾಣೆಬೆನ್ನೂರ್ಲಿ ಬರೀ ಮೋದಿ 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 ಅಂದವರಪ್ಪ ವಿಜೇಂದ್ರ ಹ್ಮ್ ಚಕ್ರವರ್ತಿ ಸೂಲಿಬಲೆಗಿಂತ ಚೆನ್ನಾಗಿ ಮಾತಾಡೋರು ವಿಜೇಂದ್ರ ಅದ್ಯಾಕೆ ಅದ್ಯಾಕ ಭಾಷಣ ಕಾಣಲ್ಲ ಇವ್ರಿಗೆ ಎರಡನೇದು ವಿಜೇಂದ್ರ ಏನಾರ ಹೋಗ್ಬಿಟ್ಟು ನಿಮ್ಮ ಪಾರ್ಟಿ ಸಿಂಬಲ್ ಅಲ್ಲಿ ಪಾರ್ಟಿಗೆ ಬೈತಾ ಆದ್ರೆ ಓಕೆ ಸಂತೋಷ್ ಜಿ ಪ್ರಕೋಷ್ಠಗಳ ರಾಜ್ಯ ಸಮ್ಮೇಳನದಲ್ಲಿ ನರೇಂದ್ರ ಮೋದಿಯಷ್ಟೇ ಹೆಸರನ್ನ ಯಡಿಯೂರಪ್ಪನ ಹೆಸರು ಹೇಳಿದ್ದಾರೆ ಅದೇ ನರೇಂದ್ರ ಮೋದಿ ಯಡಿಯೂರಪ್ಪ ಹೆಸರು ಹೇಳಿದ್ದಾರೆ ಬೊಮ್ಮಾಯಿ ಹೆಸರು ಹೇಳಿಲ್ಲ ಅಮಿತ್ ಶಾ ನರೇಂದ್ರ ಹೆಸರು ಹೇಳಿಲ್ಲ ಅವರೇ ಹೇಳ್ತಿರ್ಬೇಕು ಬೊಮ್ಮಾಯಿ ಬೊಮ್ಮಾಯಿ ಕೂಡ ಅದನ್ನ ಹೇಳಿದ್ದಾರೆ ಯಡಿಯೂರಪ್ಪಗಿಂತ ದೊಡ್ಡ ನಾಯಕ ನಮ್ಮಲ್ಲಿ ಇಲ್ಲ ಅವರೇ ನಮ್ಮ ಸರ್ವೋಚ್ಚ ನಾಯಕ ಪರಮೋಚ್ಚ ನಾಯಕ ಅಂತ ಸಿಎಂ ಒಪ್ಕೊಂತ ಇರ್ಬೇಕಾದ್ರೆ ಬಿಜೆಪಿ ಕೆಲವೊಂದು ನಾಯಕರ ಯಾಕೆ ಗೊಂದಲ ಸೃಷ್ಟಿ ಮಾಡಿಕೊಂಡು ಎಲೆಕ್ಷನ್ ಟೈಮ್ ಅಲ್ಲಿ ಈ ತರ ಗೊಂದಲಗಳಿಂದ ಏನಾಗುತ್ತೆ ನಾವು ಸರ್ ಐ ಸರ್ ಎಮ್ ಎಲ್ ಎ ಆಗಿದ್ದೀವಿ ನೆಕ್ಸ್ಟ್ ಸಿಎಂ ಎಂ ಸ್ಥಾನಕ್ಕೆ ಟವಲ್ ಹಾಕನ ನಮ್ಮನ್ನು ಓವರ್ಟ್ಯಾಕ್ ಮಾಡ್ಬಿಟ್ಟನ್ ವಿಜೇಂದ್ರ ಅಂತ ಭಯ ಹ್ಮ್ ಅವ್ರ ಒಂದು ಗೊತ್ತಿಲ್ಲ ಬಿಜೆಪಿಲಿ ತರುಣ್ ಗೊಗಾಯ್ ಅಸ್ಸಾಂನ ಮುಖ್ಯಮಂತ್ರಿ ಆಗಿರ್ತಾರೆ ಕಾಂಗ್ರೆಸ್ ಅವರ ಬ್ಲೂ ಐ ಬಾಯ್ ಹಿಮಾಂತ್ ಬಿಸ್ವಾ ಶರ್ಮಾ ರಾಹುಲ್ ಗಾಂಧಿ ಭೇಟಿಗೆ ಹೋದಾಗ ರಾಹುಲ್ ಗಾಂಧಿ ನಾಯಿ ಮರಿ ಜೊತೆ ಆಟಾಡ್ತಾ ಗೊತ್ತಿರ್ತಾರೆ ಬಂದ ಬಿಜೆಪಿ ಸೇರ್ಕತಾನೆ ತುಂಬಾ ಅಮಿತ್ ಆತನ ಬಳಸ್ಕೊಂಡು ಈಶಯ್ಯ ನಾರ್ತ್ ಈಸ್ಟ್ ಕನ್ವರ್ಟ್ ಮಾಡ್ತಾರೆ ಎನ್ ಡಿ ಈಶಾನ್ಯ ರಾಜ್ಯಗಳ ಸಂಚಾಲಕನ್ ಮಾಡ್ತಾರೆ ಸರ್ಬಾನಂದ ಸೋನೋವಾಲ್ ಅಸ್ಸಾಂ ಸಿಎಂ ಬಿಜೆಪಿಯಿಂದ ನಂತರ ಅವ್ರನ್ನ ಎರಡನೇ ಸಾವಿರದ ಮತ್ತೆ ಅಸ್ಸಾಮಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಸರ್ಬಾನಂದ ಸೋನಾವಲ್ ಬಿಟ್ಬಿಟ್ಟು ಹಿಮಾಂತ್ ಬಿಸ್ವಾ ಸರ್ಮನ್ನ ಸಿಎಂ ಮಾಡ್ತಾರೆ ಕಾಂಗ್ರೆಸ್ ಇಂದ ಬಂದವ್ರನ್ನೇ ಐದು ವರ್ಷದಲ್ಲಿ ಸಿಎಂ ಮಾಡ್ತಾರೆ ಬಿಜೆಪಿ ಅನ್ನೋದಾದ್ರೆ ಹಿಮ ಅಮಿತ್ ಶಾ ತಾಕತ್ತಿದೆ ವಿಜೇಂದ್ರಗೆ ಅಂದ್ರೆ ವಿಜೇಂದ್ರ ಸಿಎಂ ಮಾಡ್ಬೋದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಯಾವನಿಗೆ ಗೊತ್ತು ಇದು ವಾಜಪೇಯಿ ಕಾಲದ ಆರ್ ಎಸ್ ಎಸ್ ಕಾಲದ ಬಿಜೆಪಿ ಅಲ್ಲ ನರೇಂದ್ರ ಮೋದಿ ಅಮಿತ್ ಶಾ ಕಾಲದ ಬಿಜೆಪಿ ಇಲ್ಲಿ ಯಾರ ತಾಕತ್ ಇದೆ ಅವ್ರ ಮರ್ಯಾದಿ ಹ್ಮ್ ಯಾರಿಗ್ ಬಲ ಇದೆ ಅವ್ರಿಗೆ ಬೆಲೆ ವಿಜೇಂದ್ರ ಮತ್ತೆ ಯಡಿಯೂರಪ್ಪಗೆ ತಾಕತ್ ಇದೆ ಬಲ ಇದೆ ಬೆಲೆ ಸಿಕ್ತಿದೆ ಅಷ್ಟೇ ಈಗ ಓಕೆ ಈಗ ಬಿಜೆಪಿಯಲ್ಲಿ ಭಿನ್ನ ಮತ ಲಿಂಗಾಯತ ವಿಚಾರೇ ನನಗೆ ಬಿಗ್ ಬಜಾರ್ ಅಲ್ಲಿ ದೊಡ್ಡ ವ್ಯಾಪಾರ ಆಗ್ತೈತೆ ಅನ್ಬಿಟ್ಟು ಚಿಲ್ಲರೆ ಅಂಗಡಿಯವ್ರು ಬೇಜಾರ್ ಮಾಡ್ಕೊಂಡ್ರ ಆಗಲ್ಲ ಅರ್ಥ ಆಯ್ತಾ ನಿಮ್ಗೆ ಹ್ಮ್ ಅರ್ಥ ಆಯ್ತು ಬಿಗ್ ಬಾಜಾರ್ ಜನ ಜಾಸ್ತಿ ಹೋಯ್ತವ್ರೆ ವ್ಯಾಪಾರ ಆಯ್ತದ ಅಂದ್ಬಿಟ್ಟು ಚಿಲ್ಲರೆ ಅಂಗಡಿಯವ್ರು ಬೇಜಾರ್ ಮಾಡ್ಕೊಂಡ್ರ ಆಗತ್ತಾ ಆಗಲ್ಲ ಆಗಲ್ಲ ರಾಜಕಾರಣದಲ್ಲಿ ಇಳಿಬೇಕಷ್ಟೇ ನಮ್ದು ಸ್ವಲ್ಪ ದೊಡ್ಡ ಅಷ್ಟೇ ಬೆಳೆಯುದು ಲಕ್ಷಣ ಹ್ಮ್ ಬೆಳಲೋರ್ ಕಂಡ್ ಲಕ್ಷಣ ಅವಲಕ್ಷಣ ಅಂತ ಕರೀತಾರೆ ಡೋಂಟ್ ನೋ ನೋಡಾ ಬಿಜೆಪಿ ಯಾವುದೂ ಬಿಜೆಪಿ ಪೂರಕ ಅಲ್ಲಾ ಆದ್ ಬೀದಿಯಲ್ಲಿ ಅವ್ರ ಅವ್ರ ಹೆಗಾದ ಆಡ್ಕೊಳ್ತಾ ಇದಾರೆ ಎಕ್ಸಾಂಪಲ್ ಕೊಟ್ರಿ ಮಾತಾಡಿದ್ಯಾರು ಸಿಟಿ ರವಿ ಸಿಟಿ ರವಿಗೆ ಲಿಂಗಾಯಿತ ಮತಗಳೇನಾರ ಉಲ್ಟಾ ಹೊಡೆದ್ರೆ ಫುಲ್ ಚಿಕ್ಕಮಗಳೂರು ಚಿಕ್ಕಮಗಳೂರಲ್ಲೇ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಹೇಳಿ ಎಸ್ ಲಿಂಗಾಯತ ಅವರಿಲ್ಲ ನನಗೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಲಿಂಗಾಯತರ ಒಂದೂ ಮತಗಳ ಅವಶ್ಯಕತೆ ಇಲ್ಲ ಹೆಂಗಿರ ಮುಸ್ಲಿಂ ಸಾಕಲ್ಲ ಕಾಂಗ್ರೆಸ್ ನವರು ಈಗ ಆಮೇಲೆ ಸಿದ್ದರಾಮ ಇಷ್ಟೇ ಸಿದ್ದರಾಮಲ್ಲ ಅಕ್ಕಾರ ತಕ್ಷಣ ಆಲೆ ಕುರುಬರು ಎಗೆನೆಷ್ಟು ಶಾಲೆ ಮುಸ್ಲಿಮ್ಸ್ ಎಗನೆಸ್ಟ್ ಲಿಂಗ ಆಯ್ತರು ಅವಶ್ಯಕತೆ ಇಲ್ಲ ಲಿಂಗ ಆಯ್ತರು ಕುರುಬರು ಮುಸ್ಲಿಮ್ ಸೇರ್ಕೊಂಡು ಎಗನೆಸ್ಟ್ ಯಾರು ಒಬ್ರು ಗೆಲ್ಸ್ತಾರೆ ಈಗಾಗಲೇ ಗಲಾಟೆ ಕೂಡ ಆಗಿದೆ ಅಲ್ಲಿ ಯಾವ್ದೋ ಒಂದು ಗ್ರಾಮಕ್ಕೆ ಹೋದಾಗ ಅಲ್ಲಿ ಗಲಾಟೆ ಮಾಡ್ತಾರೆ ಆದ್ರೆ ಚಿಕ್ಕ ಸಿ ರವಿ ಎಲ್ಲೋ ಒಂದಷ್ಟು ತುಂಬಾ ನಾಜುಕ್ ಮನುಷ್ಯ ಚತುರ ಯಾಕೆ ಇಲ್ಲಿ ಒದ್ದಾಡ್ತಾರೆ ಗೊತ್ತಾಗ್ತಲ್ಲ ನನ್ಗೆ ಹೌದು ಅವ್ರು ಮಾತಾಡಕ್ಕೆ ಸಿದ್ದರಾಮಲ್ಲ ಖಾನ್ ಚಾಪ್ಟರ್ ಇದೆ ಡಿ ಕೆ ಶಿವಕುಮಾರ್ ಚಾಪ್ಟರ್ ಇದೆ ಕುಮಾರಣ್ಣನ ಚಾಪ್ಟರ್ ಇದೆ ಮೋದಿ ಚಾಪ್ಟರ್ ಇದೆ ಯಡಿಯೂರಪ್ಪ ವಿಜಯೇಂದ್ರ ಯಾಕೆ ಬೇಕಿದ್ದ ಗೊತ್ತಿಲ್ಲ ನಾನು ಹೇಳಿದ್ನಲ್ಲ ನೆನ್ನೆ ಮಾತಾಡ್ತಾ ಹೇಳ್ತಿದ್ದೆ ಯೋಗಿ ನಿಮ್ಮ ಜೊತೆ ಯೋಗಿ ಅವ್ರ ಜೊತೆ ಏನು ಹೇಳಿ ನಾವು ಕ ಕೆ ಬಿ ಬಿಲ್ ಕಟ್ತೀವಿ ಕರೆಂಟು ಅಂತನ್ಬಿಟ್ಟು ನಮ್ಮನೆ ಕರೆಂಟ್ ಐತೆ ಅಂದ್ಬಿಟ್ಟು ನಾವು ಬೆಳ್ಳ ಹಾಕಕ್ಕಾದದ ಅಲ್ಲಿಗೆ ಅಂದರೆ ವಿಜಯೇಂದ್ರ ಬಿ ಜೆ ಪಿಲಿ ಅವ್ರು ಏನ್ಬಿಟ್ಟು ಬಂದ ನಾವು ಬೈಕ್ ಹತ್ತೀವಿ ಅಂದ್ರೆ ಆಗಲ್ಲ ಆಗಲ್ಲ ಈಸ್ ಪವರ್ಫುಲ್ ವಿಜೇಂದ್ರ ಅಂಡ್ ಯಡಿಯೂರಪ್ಪ ಸೊ ಅದು ಬಿ ಜೆ ಪಿಲಿ ಡಿಸ್ಟರ್ಬ್ ಆಗ್ತದೆ ಸತ್ಯ ನೋಡೋಣ ಇವರೆಲ್ಲ ಸೇರ್ ಒಂದಾದ್ರು ಯಡಿಯೂರಪ್ಪ ಮತ್ತೆ ವಿಜೇಂದ್ರೆ ಮಾಡಕ್ಕಾಗಲ್ಲ ಇವರೆಲ್ಲರೂ ಒಂದಾದರು ಹ್ಮ್ ವಿಜೇಂದ್ರನ ಯಡಿಯೂರಪ್ಪ ನೇನೋ ಮಾಡಕ್ಕಾಗಲ್ಲ ಹ್ಮ್ ಹ್ಮ್ ಡೌಟ್ ಇದೆಯಾ ಎರಡ್ ಸಾವಿರದ ಹದಿಮೂರರಲ್ಲಿ ಹಾ ಯಡಿಯೂರಪ್ಪ ಪಕ್ಷ ಕಟ್ಟಿ ಹೋದಾಗ ಹತ್ತು ಪರ್ಸೆಂಟ್ ಅಲ್ಲ ಆಗ ವಿಜೇಂದ್ರ ಬಹಿರಂಗವಾಗಿ ಇಷ್ಟು ದೊಡ್ಡ ಮಟ್ಟದ ರಾಜಕಾರಣಕ್ಕೆ ಇಳಿದಿರ್ಲಿಲ್ಲ ಇಷ್ಟೇ ಈಗ ನೀವೆಲ್ಲ ಹೆಸರು ಹೇಳಕ ಬಂದ ನೀವೇನು ಹೆಸರು ಹೇಳದಲ್ಲ ಇವರೆಲ್ಲರೂ ಬಿಜೆಪಿ ಸಿಂಬಲ್ ಅಲ್ಲಿ ಗೆದ್ದಿರೋದು ಹ್ಮ್ ಯಡಿಯೂರಪ್ಪ ಬಿಜೆಪಿ ಸಿಂಬಲ್ ಸೈಡ್ಗೆ ಹಾಕಿ ಕೆಜೆಪಿ ಸಿಂಬಲ್ ತಕೊಂಡು ಚುನಾವಣೆಗೆ ಗೆದ್ದಿರೋ ಅಲ್ವಾ ಧನಂಜಯ್ ಕುಮಾರ್ ನ ಸೈಡ್ ಕಳ್ಸಿದ್ಮೇಲೆ ಬಂದಂತದ್ದು ಕಟೀಲ್ ನಾಳೆ ಕಟೀಲ್ ಮೇಲೆ ನಳಿನ್ ಕುಮಾರ್ ಕಟೀಲ್ ಕಳ್ಸಿದ್ಮೇಲೆ ನವೀನ್ ಕುಮಾರ್ ಇನ್ನೊಬ್ಬರ ಅಲ್ಲಿ ಜೋಶಿ ಬಂದಿರೋದು ನಮ್ಮ ಏನು ಸಂಕೇಶ್ವರ್ ಅವರು ಹೋದ್ಮೇಲೆ ಜೋಶಿಗೆ ಅವಕಾಶ ಆಗಿರೋದು ಮಂಜುನಾಥ್ ಕುನೂರ್ ಇವರೆಲ್ಲ ಹತ್ತ ಕಡೆ ಅವಕಾಶ ಆಗಿರೋದು ಸರಿನಾ ಅವಕಾಶ ಈ ತರ ಆಗಿ ಬಂದಿರೋದವರಲ್ಲ ಇದೇ ಬೊಮ್ಮಾಯಿನ ಬಿಜೆಪಿ ಕರ್ಕೊಂಡಿದ್ದು ಯಡಿಯೂರಪ್ಪ ಯಡಿಯೂರಪ್ಪ ಏನು ಏನೂ ಅಲ್ಲದ ಬೊಮ್ಮಾಯಿಯನ್ನ ಹ್ಮ್ ಬಸವರಾಜ್ ಬೊಮ್ಮಾಯಿಯನ್ನ ಸಿಟಿ ರವಿ ಇವತ್ತೇನೇ ಆಗಿರೋ ಹೋರಾಟ ಅದು ಹೋರಾಟ ಅಲೆ ಇವೆಲ್ಲವೂ ಇದೆ ಎಸ್ ನೋಡೋಣ ಎಲೆಕ್ಷನ್ ತುಂಬಾ ದಿನ ಏನಿಲ್ಲ ಈಗ ಜನ ಬಿಜೆಪಿಯ ಬಡಿದಾಟ ಅವರ ಕಲಹ ಉತ್ತರ ಕೊಡ್ತಾರೆ ಸರಿ ಹೋಗಿಲ್ಲ ಅಂದ್ರೆ ಅಷ್ಟೇ ಬಟ್ ಏನೋ ಮಾಡಕಲ್ಲ ಈಗ ಈ ಕಲಹ ಈ ಲಿಂಗಾಯತರ ವಿರುದ್ಧ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ವಿರುದ್ಧ ಸಂಘರ್ಷ ಇದೆಯಲ್ಲ ಬಿಜೆಪಿಯ ಒಂದಷ್ಟು ಚೆನ್ನದು ಅದು ಬಿಜೆಪಿಗೆ ಡ್ಯಾಮೇಜ್ ಆಗತ್ತಾ ಏನ್ ಕತೆ ಒಳ್ಳೆ ಬೆಳವಣಿಗೆ ಅಲ್ಲ ನಿಮ್ಮ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡ ಧ್ವನಿ